ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವಿಡಿಯೋಸ್ಗಳನ್ನು ನೀವು ಪಡೆಯಬಹುದು. ಸ್ನೇಹಿತರೆ, ಕೆ ಪಿ ಎಸ್ ಸಿ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಷನ್ ಇದೆ. ಈ ಒಂದು ನೋಟಿಫಿಕೇಷನ್ ಬಂದುಬಿಟ್ಟು ಎಕ್ಸಾಮ್ಸ್ ಡೇಟ್ಸ್ಗಳನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಬನ್ನಿ ಈ ಒಂದು ಡೇಟ್ಸ್ಗಳನ್ನು ನಾವಿಲ್ಲಿ ನೋಡೋಣ. ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕ ಪತ್ರ ಇಲಾಖೆಯಲ್ಲಿನ ಸಮೂಹ ಎ ವೃಂದದ ಸಹಾಯಕ ನಿಯಂತ್ರಕರು 54 ಹುದ್ದೆಗಳು ಇದನ್ನು ಭರ್ತಿ ಮಾಡ್ತಾ ಇದ್ದು, ಇದಕ್ಕೆ ಒಂದು ಎಕ್ಸಾಮನ್ನು ತಾವು ಅವರು ನಡೆಸಬೇಕಾಗಿತ್ತು. ಯಾವಾಗ ಅಂತಂದರೆ 5/7/2020 2/8/2020 ಆದರೆ ಇಲ್ಲಿ ಭಾನುವಾರದಂದು ಅವರು ಲಾಕ್ಡೌನ್ ಏನು ನಡೀತಾ ಇತ್ತಲ್ವಾ, ಅದಕ್ಕಾಗಿ ಈ ಒಂದು ದಿನಾಂಕಗಳನ್ನು ಮರು ನಿಗದಿಪಡಿಸಲಾಗಿದೆ. ಆ ನಿಗದಿಪಡಿಸಿರ್ತಕ್ಕಂಥ ಹುದ್ದೆಗಳು ಇದು ದಿನಾಂಕಗಳು ಈ ರೀತಿಯಾಗಿದ್ದಾವೆ. ಮೊದಲನೇದಕ್ಕೆ ಅಂದರೆ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಗಳನ್ನೇನ ಸಮೂಹ ಎ ವೃಂದದ ಸಹಾಯಕ ನಿಯಂತ್ರಕರು 54 ಹುದ್ದೆಗಳಿಗೆ 17/8/2020 ಪರೀಕ್ಷೆ ನಡೀತಾ ಇದೆ. ಮತ್ತು ಎರಡನೇದಾಗಿ ಗೆಜೆಟೆಡ್ ಪ್ರೊಬೇಷನರ್ ಗ್ರೂಪ್ ಎ ಮತ್ತು ಬಿ ವೃಂದದ ಒಟ್ಟು 106 ಹುದ್ದೆಗಳಿಗೆ 24/8/2020 ಪರೀಕ್ಷೆಯನ್ನು ನಿಗದಿಪಡಿಸಲಾಗಿದೆ. ತಾವೇನಾದರೂ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಿದರೆ ನೋಡ್ಕೊಳ್ಳಿ, ನೋಡ್ಕೊಂಡ್ಬಿಟ್ಟು ಈ ಒಂದು ದಿನಾಂಕ ಕೊಟ್ಟಿರ್ತಕ್ಕಂಥ ದಿನಾಂಕಕ್ಕೆ ಹೋಗಿಬಿಟ್ಟು ಎಕ್ಸಾಮನ್ನು ಅಟೆಂಡ್ ಆಗಿ. ಹಾಗೆ ಈ ರೀತಿಯಾದಂಥ ಏನಾದರೂ ಮರು ಅವರು ದಿನಾಂಕಗಳನ್ನ ಮರು ನಿಗದಿಪಡಿಸ್ತಾ ಇದ್ರೆ ಅಂದರೆ ಪೋಸ್ಟ್ಪೋನ್ ಮಾಡ್ತಾ ಇದ್ರೆ ಆ ಒಂದು ಮಾಹಿತಿಯನ್ನು ಕೆ ಪಿ ಎಸ್ ಸಿ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅವನು ಕೆ ಪಿ ಎಸ್ ಸಿ ವೆಬ್ಸೈಟನ್ನು ನೋಡ್ತಾ ಇರಿ, ಯಾವುದಕ್ಕೂ ನೋಡಿಬಿಟ್ಟು ಆ ಒಂದು ಡೇಟ್ಸ್ಗಳನ್ನು ತಾವು ತೆಗೆದಿಟ್ಕೊಂಡ್ಬಿಟ್ಟು ಆ ಒಂದು ಡೇಟ್ಸ್ಗೆ ತಾವು ಹೋಗಿಬಿಟ್ಟು ಎಕ್ಸಾಮ್ ಅಟೆಂಡ್ ಆಗಿ ಇದನ್ನು ಉಪಯೋಗ ತೆಗೆದುಕೊಳ್ಳಿ. ಥ್ಯಾಂಕ್ ಯು.